ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಸುಮಾರು 138 ಕ್ಷೇತ್ರದಲ್ಲಿ ಶಾಸಕರನ್ನ ಗೆಲ್ಲಿಸ್ಕೊಂಡು ಆಡಳಿತಕ್ಕೆ ಬಂದು ಸುಮಾರು 1.5 ವರ್ಷ ಏನಾಯ್ತು, ಜನ ಅವರ ಗ್ಯಾರಂಟಿ ಬಗ್ಗೆ ವಿಶ್ವಾಸವನ್ನು ಇಟ್ಟು ಆಶ್ವಾದನೆ ಮಾಡಿದ್ರು. ಈ 1.5 ವರ್ಷದಲ್ಲಿ ಈಗಾಗಲೇ ಬೇಸತ್ತು, ಯಾಕಾದ್ರೂ ಕೂಡ ಈ ಭ್ರಷ್ಟ ಸರ್ಕಾರವನ್ನು ಆಡಳಿತಕ್ಕೆ ತಂದ್ವಪ್ಪ ಅಂತೇಳಿ ಶಾಪವನ್ನು ಹಾಕ್ತಿರುವಂತ ರಾಜ್ಯದ ಜನ ಕುಂತಲ್ಲಿ ನಿಂತಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ದಿನಪೂರ್ತಿ ಚರ್ಚೆ ಆಗ್ತಿರುವಂತ ಮೂಢ ಹಗರಣ, ಮುಖ್ಯಮಂತ್ರಿಗಳು ಅವರ ಕುಟುಂಬ ತೆಗೆದುಕೊಂಡಂತ ಸೈಟಿಗೆ ಸೀಮಿತ ಆಗಿದೆ. ಸುಮಾರು 4,000-5,000 ಕೋಟಿಗಿಂತ ಹೆಚ್ಚಿನ ಹಗರಣ ಆಗಿರಬಹುದು ಅನ್ನುವಂತ ಒಂದು ಚರ್ಚೆ ಈಗಾಗಲೇ ಬೇರೆ ಬೇರೆ ವೇದಿಕೆಗಳಲ್ಲಿ, ಪತ್ರಿಕೆಯಲ್ಲಿ, ಮಾಧ್ಯಮದಲ್ಲಿ ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೀವಿ. ಇನ್ನೊಂದು ಕಡೆಗೆ ನಮ್ಮ ಪಕ್ಷನೂ ಕೂಡ ಈಗಾಗಲೇ ತಮ್ಮ ಪತ್ರಿಕೆ ಮುಖಾಂತರ ನಾನು ಕೂಡ ನೋಡಿದೆ, ಬೆಂಗಳೂರಿಂದ ಬಳ್ಳಾರಿಗೆ ನಮ್ಮ ಶೋಷಿತ ಸಮಾಜ ಎಸ್ಟಿ ಸಮಾಜದ ಒಂದು ವಾಲ್ಮೀಕಿ ನಿಗಮವನ್ನ ದುರುಪಯೋಗ ಪಡಿಸ್ಕೊಂಡು ಈಗ ಆಲ್ರೆಡಿ ಇಡಿ ನಾಗೇಂದ್ರ ಅವರ ಮೇಲೆ, ಎಕ್ಸ್ ಮಿನಿಸ್ಟರ್ ಮೇಲೆ ಚಾರ್ಜ್ ಶೀಟ್ ಅನ್ನು ಈಗಾಗಲೇ ಹಾಕಿರೋದು ಕೂಡ ತಾವು ಗಮನಿಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ರಾಜ್ಯ ಸರ್ಕಾರ SIT ಮುಖಾಂತರ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದ್ದು ಕೂಡ ಈ ವ್ಯತ್ಯಾಸವನ್ನು ಕೂಡ ತಾವು ಗಮನಿಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಶಿವಮೊಗ್ಗದ ನಮ್ಮ ರಾಜ್ಯದ ಪೊಲೀಸ್ ತಂದೆ ಆದಂತ ಒಂದು ಗೌರವವನ್ನು ಕಾಪಾಡ್ಕೊಂಡು ಬಂದಂತ ಒಂದು ಇಲಾಖೆ, ಅಂತ ಪೊಲೀಸ್ ಇಲಾಖೆಯಲ್ಲೂ ಕೂಡ ಯಲಬುರ್ಗದಲ್ಲೂ ಏನೋ ಕಳೆದ ಒಂದು ತಿಂಗಳ ಕೆಳಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಅಲ್ಲಿ ಲೋಕಲ್ ಶಾಸಕ ಲಕ್ಷಗಟ್ಟಲೆ ದುಡ್ಡು ಕೇಳ್ದ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಂಡಂತ ಉದಾಹರಣೆಯನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯದ ಜನರ ಒಂದು ಧ್ವನಿಯಾಗಿ ವಿರೋಧ ಪಕ್ಷವಾಗಿ BJP ಇರ್ಬೋದು, ನಮ್ಮ ವಿರೋಧ ಪಕ್ಷ ನಾಯಕರುಗಳಿರ್ಬೋದು, ನಮ್ಮ ರಾಜ್ಯಾಧ್ಯಕ್ಷ ಅಂತ ಸನ್ಮಾನಿಸಿದ ವಿಜಯೇಂದ್ರ ಅವರಿರ್ಬೋದು, ಪಾದಯಾತ್ರೆ ಸಭೆ ಜನಾಂದೋಲನದ ಮುಖಾಂತರ ನಮ್ಮ ರಾಜ್ಯದ BJP ಎಲ್ಲ ಶಾಸಕರು, JDS ಕೂಡ ಒಟ್ಟಾಗಿ ಒಂದಾಗಿ ಹೋರಾಟ ಮಾಡಿ ತಮ್ಮ ಎಲ್ಲರೂ ಕೂಡ ಗೊತ್ತಂತ ವಿಚಾರ. ಹಾಗಾಗಿ ಈ ಸಂದರ್ಭದಲ್ಲಿ ವಿಚಾರಗಳನ್ನ ಡೈವರ್ಟ್ ಮಾಡಬೇಕು ಅಂತ ಹೇಳಿ ನಮ್ಮ ಶಿವಮೊಗ್ಗದಿಂದನೆ ಒಂದು ದೂರಾಲೋಚನೆ ಇಟ್ಕೊಂಡು ಇವತ್ತು ನಮ್ಮ ಕುಟುಂಬದ ಮೇಲೆ, ನಮ್ಮ ಪಕ್ಷದ ಮೇಲೆ, ದಿನ ಬಿಟ್ಟರೆ ದಿನ ಆರೋಪವನ್ನು ಮಾಡುವಂತ ಒಂದು ಪ್ರಯತ್ನ ನಮ್ಮ ಶಿವಮೊಗ್ಗದಿಂದ ಶುರುವಾಗಿದೆ. ನಾನು ಬೆಳಗ್ಗೆ 8 ಗಂಟೆ ಹಿರೇಕೆರೆ ತಾಲೂಕಿನಲ್ಲಿ ಇದ್ದೆ, ಅಲ್ಲಿ ಒಂದು ಗುರುಗಳ ಒಂದು ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ಇಲ್ಲಿ ಬಂದೆ. ನಿನ್ನೆ ರಾತ್ರಿ 11 ಗಂಟೆ ಉಡುಪಿಯಿಂದ ಬಂದೆ. ಜನ 4ನೇ ಬಾರಿಗೆ ಆಶೋಧನೆ ಮಾಡಿದ್ದಾರೆ. ಮಾತು ಕಮ್ಮಿ ಇರಲಿ, ಕೆಲಸ ಮಾಡಲಿ ಅಂತೇಳಿ ಆಶೋಧನೆ ಮಾಡಿದರೆ ಅದನ್ನು ಕಾಯಾವಾಚ ಮನಸ್ಸಿಂದ ನಾವೆಲ್ಲರೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅರೆ, ಸನ್ಮಾನಿಸಿದ ಕಾಂಗ್ರೆಸ್ಸಿನ ವಕ್ತಾರರು ಶಿವಮೊಗ್ಗದಲ್ಲಿ ಕಳೆದ 2 ಬಾರಿ ಪ್ರೆಸ್ ಮೀಟ್ ಅನ್ನು ಮಾಡಿ ಆರೋಪವನ್ನು ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಈ ಆರೋಪಗಳಿಗೆ ಅದರ ತೂಕ ಎಷ್ಟಿದೆ, ಏನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನೇನು ಆಗಿದೆ, ಇತ್ತೀಚೆಗೆ ನಡೆದಂಥ ಚುನಾವಣೆಗಳಲ್ಲಿ ಏನು ಉತ್ತರ ಕೊಟ್ಟಿದ್ದಾರೆ, ಇದೆಲ್ಲದೂ ಕೂಡ ಜನರಿಗೆ ಗೊತ್ತಿದೆ. ನಾನು ಕೂಡ ತಲೆ ಕೆಡಿಸ್ಕೊಂಡು ಹೋಗೋನಲ್ಲ, ಬೇಕಷ್ಟು ಬೇರೆ ಬೇರೆ ಕೆಲಸಗಳು ಇದೆ. ನನಗೆ ಆದಂಥ ಜನ, ನನಗೆ ಪಕ್ಷ ಇತ್ತು, ಸದಸ್ಯತ್ವ ಅಭಿಯಾನ ಇರ್ಬೋದು, ಬೇರೆ ಬೇರೆ ಅಭಿವೃದ್ಧಿಯ ಕಾರ್ಯಕ್ರಮಗಳಿರ್ಬೋದು, ಅದಕ್ಕೆ ನನ್ನ ಪಡೆನ ತೊಡಸ್ಕೊಂಡಂಥವನು.